ನಾವು ಜಬರ್ದಸ್ತ್ ಜೆ ಡಿ ಎಸ್ಸು ಈ ಕಾಂಗ್ರೆಸ್ ಬಿ ಜೆ ಪಿ ಕಿತ್ತಾಟದಲ್ಲಿ ಮತ್ತೆ ಕಿಂಗ್ ಮೇಕರ್ ಆಗೋ ಲಕ್ಷಣ ಸಾಧ್ಯತೆಗಳೆಲ್ಲ ಕಾಣ್ತಿದೆಯಲ್ಲ ಅಂತ ಅಂದ್ಕೊಂಡಿದ್ವಿ ಆದರೆ ಪಕ್ಷದ ಒಳಗೆ ಭಿನ್ನ ಮತ ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ ಒಂದು ಅಷ್ಟು ಜನ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಾಯಕರು ಬಿ ಜೆ ಪಿಗೆ ಸೇರ್ಪಡೆ ಆದರು ಇನ್ನು ಜೆ ಡಿ ಎಸ್ ಅಲ್ಲಿ ಇರೋರಾದರೂ ಖುಷಿಯಾಗಿದ್ದಾರಾ ಖುಷಿಯಾಗಿಲ್ದೇ ಇರೋರು ಬೇರೆ ಕಡೆ ಹೋದರು ಇರೋರ ಕತೆ ಏನು ಎಮ್ ಎಸ್ ಜಿ ಮರಿತಿಪ್ಪೇಗೌಡ ತಮ್ಮ ಮಾತೃಪಕ್ಷ ಜೆ ಡಿ ಎಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ಬಹುಶಃ ಈ ಮಟ್ಟಕ್ಕೆ ಜೆ ಡಿ ಎಸ್ ಬಗ್ಗೆ ಯಾರು ಮಾತಾಡಿರಲಿಲ್ವೇನೋ ಅನಿಸುತ್ತೆ ಹಾಗಾದರೆ ಮರಿತಿಬ್ಬೇಗೌಡ ಯಾರು ಅಂತ ಮೊದಲು ನೋಡೋದಾದರೆ ದಕ್ಷಿಣ ಕ್ಷೇತ್ರ ಟೀಚರ್ಸ್ ಆಯ್ಕೆ ಆದಂಥ ಪರಿಷತ್ ಸದಸ್ಯರು ಇವರು ಈ ಬಾರಿ ಮತ್ತೊಂದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯ ಚುನಾವಣೆಗೆ ಒಬ್ರು ಕೀಲಾರು ಜೈರಾಮು ಅನ್ನೋರಿಗೆ ಟಿಕೆಟ್ ಕೊಡಬೇಕು ಪಕ್ಷ ಅನ್ನೋ ನಿರೀಕ್ಷೆಯಲ್ಲಿ ಇದ್ರೇನೋ ರಾಮು ಅನ್ನೋರಿಗೆ ಟಿಕೆಟ್ ಕೊಟ್ರು ಪಕ್ಷದವರು ಅನ್ನೋ ಅಸಮಾಧಾನ ಇವ್ರನ್ನ ಕಾಡ್ತಿದೆ ಸಡನ್ನಾಗಿ ದುಡ್ಡು ಕೊಟ್ರೇ ಟಿಕೆಟು ಜೆ ಡಿ ಎಸ್ ಅಲ್ಲಿ ಅನ್ನೋ ಆರೋಪ ಮಾಡಿಬಿಟ್ರು ಇದು ಮೊದಲನೇ ಬಾರಿಗಲ್ಲ ಪಕ್ಷದವರೇ ಹೇಳ್ಕೊಂಡಿದ್ದಾರೆ ಇದೇ ರೀತಿಯ ಹೇಳಿಕೆಗಳು ಆರೋಪಗಳು ಪದೇ ಪದೇ ಬರ್ತಿದ್ರೆ ಜಬರ್ದಸ್ತಾಗಿ ಉಳಿಯತ್ತ ಜೆ ಡಿ ಎಸ್ಸು ಅನ್ನೋ ಪ್ರಶ್ನೆ ನಮನ್ ಕಾಡ್ತಿದೆ ಈಗ ಮರಿತಿಬ್ಬೇಗೌಡ್ರು ಯಾವ ಕಾರಣಕ್ಕೆ ಬೇಸರಗೊಂಡ್ರು ಗೌಡ್ರು ಹೇಳೋದಾದ್ರೂ ಏನು ಕೇಳೋಣ ಕುಟುಂಬನೇ ಕಾರಣ ನಿಖಿಲ್ ಸೋಲ್ಗೆ ತೀರ್ಮಾನ ಯಾರು ತಕೊಂಡವ್ರು ಇಲ್ಲಿ ನಿಲ್ಲಿಸ್ಬೇಕು ಅಂತ ಜನಪ್ರತಿನಿಧಿಗಳು ಹೇಳ್ತಾರೆ ಮತ್ತೊಂದು ಮಾಡ್ತಾರೆ ಅದು ಬೇರೆ ವಿಚಾರ ಆದರೆ ತೀರ್ಮಾನ ತಗೊಂಡವರು ಹೈಕಮಾಂಡಲ್ಲಿ ಅಲ್ಲಿ ಪಕ್ಷದ ವರಿಷ್ಠರು ಯಾರನ್ನ ಎಲ್ಲಿ ನಿಲ್ಲಿಸ್ಬೇಕು ಅಂತ ದೇವೇಗೌಡರು ಹಾಸನದಲ್ಲಿ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಬಿಟ್ಟು ತುಮಕೂರಿಗೆ ಹೋಗಿ ನಿಂತರು ಏನಕ್ಕೆ ಹಾಸನದಲ್ಲೇ ನಿಲ್ಬೋದಿತ್ತಲ್ಲ ಅವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟ ಮೇಲೆ ಸುಮ್ಮನೆ ಇರಬೇಕಾಗಿತ್ತು ಸ್ಪರ್ಧೆ ಮಾಡಬಾರ್ದಿತ್ತು ತುಮಕೂರಿಗೆ ಯಾಕೆ ಹೋಗ್ಬೇಕು ಅವ್ರನ್ನ ಮೊಮ್ಮಗನ್ನ ಮಂಡ್ಯದಲ್ಲಿ ಯಾಕೆ ನಿಲ್ಲಿಸ್ಬೇಕು ಅವೆಲ್ಲ ನಿರ್ಧಾರ ಅವರೇ ಮಾಡಿದಲ್ಲ ಬೇರೆ ಯಾರು ಕಾರ್ಯಕರ್ತರು ಮಾಡಿದ್ರ ಶಾಸಕರುಗಳು ಮಾಡಿದ್ರ ಅವರೇ ಮಾಡಿದಂತ ಅದನ್ನು ನಾನು ಅವ್ರಿಗೆ ಹೇಳಿದೆ ನಿಮ್ಮ ನೀ ನೀವು ನಿಮ್ಮ ಫ್ಯಾಮಿಲಿನಲ್ಲಿ ಆದಂಥ ತೀರ್ಮಾನಗಳಿವು ನಾವು ಶಾಸಕರು ಜವಾಬ್ದಾರರಲ್ಲ ಕಾರ್ಯಕರ್ತರು ಜವಾಬ್ದಾರಲ್ಲ ಈ ನಾಡಿನ ಜನ ಜವಾಬ್ದಾರರಲ್ಲ ಈಗ ಎರಡು ಕಡೆ ಸೋಲ್ಗೆ ನೀವೇ ಕಾರಣರು ಅನ್ನುವಂಥದ್ದನ್ನು ನೇರ ಹೇಳಿದೆ ಶಾಸಕರುಗಳ ಎದುರುಗಡೆ ಹೌದು ಯಾರಿಗೆ ಆಗಲಿ ಈಗ ಮೊಮ್ಮಗರಿಗೆ ಟಿಕೆಟ್ ಕೊಟ್ಟ ಮೇಲೆ ದೇವೇಗೌಡರು ಸ್ಪರ್ಧೆ ಮಾಡಬಾರ್ದಿತ್ತು ಅನ್ನೋದು ನನ್ನ ವೈಯಕ್ತಿಕ ವಿಚಾರ ಇಲ್ಲ ಹಾಸನದಲ್ಲಿ ಸ್ಪರ್ಧೆ ಮಾಡಬೇಕಾಗಿತ್ತು ಅವರು ಹೇಳ್ಕೋಬೋದು ಮಂಡ್ಯ ಶಾಸಕರು ಯಾರೂ ಜವಾಬ್ದಾರರಲ್ಲ ಪಾಪ ನಿಖಿಲ್ ಸೋಲ್ಗೆ ದೇವೇಗೌಡರು ಕುಟುಂಬದವರೇ ಕಾರಣ ಮಂಡ್ಯ ಜಿಲ್ಲೆ ಶಾಸಕರುಗಳು ಯಾವ ಥರ ಏನಾದರೂ ಕೈ ಕೊಟ್ಟಿದ್ರೆ ಅಷ್ಟು ಲಕ್ಷ ಓಟಲ್ಲಿ ಬರ್ತಿತ್ತು ಐದು ಲಕ್ಷ ಚಿಲ್ಲರೆ ಓಟ್ ಬಂದಿದೆ ಆದರೆ ಮಂಡ್ಯ ಜಿಲ್ಲೆ ನಾಡಿನ ಸ್ವಾಭಿಮಾನಿ ಜನ ಆ ತೀರ್ಮಾನ ಕೊಟ್ಟಂಥದ್ದು ಆದರೆ ಪ್ರಾರಂಭದಲ್ಲೇ ನಾನು ಒಬ್ಬನೇ ಒಬ್ಬ ನಿಖಿಲ್ ಬೇಡ ಯಾರು ಒಬ್ಬರು ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡಿ ಸೋಲು ಗೆಲುವು ಏನಾದರೂ ಆಗಲಿ ರಾಜಕಾರಣ ಅನ್ನುವಂಥದ್ದನ್ನು ಹೇಳಿದೆ ಆದರೆ ಅದಕ್ಕೆ ಯಾರೂ ಕೂಡ ಮಣೆ ಹಾಕ್ಲಿಲ್ಲ ಗುಡಿಸ್ಲಿಲ್ಲ ಚುನಾವಣೆಗೆ ಇನ್ನೂ ಒಂದು ವರ್ಷ ಉಳಿಲಿಲ್ಲ ಪಕ್ಷದಲ್ಲಿ ಸತತವಾದ ಭಿನ್ನಮತ ಅಸಮಾಧಾನ ಅಂದರೆ ಚುನಾವಣೆಗೆ ಪೂರಕವಾದಂಥ ವಾತಾವರಣ ಪಕ್ಷದಲ್ಲಾದರೂ ಇದೆಯಾ ಎರಡನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಈ ರೀತಿಯ ಪ್ರತಿಷ್ಠಿತ ನಾಯಕತ್ವ ಮತ್ತು ನಾಯಕರು ಪಕ್ಷದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರೆ ಈ ರೀತಿ ಅವಿಶ್ವಾಸ ಮೂಡೋ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಕಾರ್ಯಕರ್ತನ ನೈತಿಕ ಸ್ಥೈರ್ಯ ಏನಪ್ಪ ಕತೆ ನನ್ನ ಕಲೀಗ್ ಹರೀಶ್ ಲೈವ್ ಜಾಯ್ನ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ಹರೀಶ್ ಅಷ್ಟೇ ಒಂದು ಹೊಡ್ತ ಈಗ ಮತ್ತೊಂದು ಪಕ್ಷದ ಒಳಗಿರೋರ್ಗು ಅಸಮಾಧಾನ ಇನ್ನೊಂದಷ್ಟು ಅಸಮಾಧಾನಗೊಂಡಂತ ಪಕ್ಷ ಬಿಡ್ತಿದ್ದಾರೆ ಚುನಾವಣೆಗೆ ಒಂದು ವರ್ಷಕ್ಕಿನ್ನ ಕಡಿಮೆ ಏನಪ್ಪ ಜೆ ಡಿ ಎಸ್ ಕತೆ ನಿಖಿಲ್ ಬಹಳ ಮುಖ್ಯವಾಗಿ ಸೊ ಈಗಾಗಲೇ ಕೂಡ ಜನತಾ ಜಲಧಾರೆ ಕಾರ್ಯಕ್ರಮದ ಮೂಲಕ ರಾಜ್ಯಾದ್ಯಂತ ಕೂಡ ಪಕ್ಷ ಸಂಘಟನೆ ಭಾಗವಾಗಿ ಸೊ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡ ಇಬ್ಬರು ಕೂಡ ನಿರಂತರವಾಗಿ ಪ್ರವಾಸವನ್ನು ಮಾಡ್ತಿದ್ದಾರೆ ಹಗಲಿರುಳು ಅನ್ನೋದೇ ವಿಶ್ರಾಂತಿಗೆ ಅವಕಾಶ ಇಲ್ಲದೇ ರೀತಿಯಲ್ಲಿ ಕೂಡ ನಿರಂತರವಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಡ್ತಿದ್ದಾರೆ ಅಂದರೆ ಒಂದೇ ದಿನ ಎರಡೆರಡು ಜಿಲ್ಲೆಗಳಿಗೆ ಹೋಗ್ತಕ್ಕಂಥದ್ದು ಮೂರ್ನಾಲ್ಕು ಕಾರ್ಯಕ್ರಮಗಳಿಗೆ ಭಾಗಿಯಾಗ್ತಕ್ಕಂಥದ್ದು ಹೀಗೆ ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ಮತ್ತೆ ಪಕ್ಷವನ್ನು ಒನ್ ಟು ತ್ರೀ ಮಿಷನ್ ಅಂತ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಪಕ್ಷವನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಬೇಕು ನೀರಾವರಿ ಯೋಜನೆಗಳನ್ನ ಕೂಡ ಸಂಪೂರ್ಣವಾಗಿ ನಾವು ಜಾರಿಗೆ ತರ್ತೀವಿ ಇಲ್ಲದೇ ಇದ್ದಲ್ಲಿ ಸಂಪೂರ್ಣವಾಗಿ ಜೆ ಡಿ ವಿಸರ್ಜನೆ ಪಕ್ಷವನ್ನೇ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನಾ ಪದೇ ಪದೇ ಕುಮಾರ್ ಸ್ವಾಮಿ ಅವ್ರು ಹೇಳ್ತಾರೆ ಇದು ಒಂದು ಭಾಗ ಆಗಿರುವಂತದ್ದು ಆದ್ರೆ ಮತ್ತೊಂದಕ್ಕಿನಲ್ಲಿ ಪಕ್ಷದಲ್ಲಿ ದಿನೇ ದಿನೇ ಕೂಡ ಒಂದ್ ಕಡೆ ಶಾಸಕರು ನಾಯಕರು ಕೂಡ ಅನ್ಯಮನಸ್ಕರ ಆಗ್ತಿದಾರ ಸೊ ಅಸಮಾಧಾನಗೊಂಡಿದ್ದಾರೆ ಅಂತಕ್ಕಂತದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಇದು ಕಾಣಿಸ್ತದೆ ಇತ್ತೀಚೆಗಷ್ಟೇ ಕೂಡ ಬೇರೆ ಬೇರೆ ಶಾಸಕರು ಪಕ್ಷವನ್ನ ತೊರೆಯುವಂತ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ರು ಬೇರೆ ಪಕ್ಷಗಳ ನಾಯಕರ ಜೊತೆ ಸಂಪರ್ಕವನ್ನ ಸಾಧಿಸ್ತಿರುವಂಥದ್ದು ಈ ಎಲ್ಲಾ ಬೆಳವಣಿಗೆ ಸ್ವತಃ ಕೂಡ ಜೆಡಿಎಸ್ ವರಿಷ್ಠರಿಗೆ ಗೊತ್ತಿರುವಂತದು ಆದ್ರೂ ಕೂಡ ಎಲ್ಲೊಂದ್ ಕಡೆ ಪಕ್ಷದಿಂದ ಹೋಗುವಂತಹ ಒಂದು ಮಾತನಾಡ್ತಿರ್ತಕ್ಕಂತಹ ಒಂದು ವಿಚಾರದಲ್ಲ ಅವ್ರದ್ದು ಹಿಡಿದಿಟ್ಕೊಳ್ಬೇಕು ಅಂತ ಲೆಕ್ಕಾಚಾರವಾಗಿ ಕೂಡ ಸಹಜವಾಗಿ ಕಾಣಿಸ್ತಾ ಇಲ್ಲ ಸೊ ಇದೀಗ ಮತ್ತೊಂದು ಕೂಡ ಅಂದ್ರೆ ಜೆಡಿಎಸ್ ಪರಿಷತ್ ಸದಸ್ಯರಾಗಿರುವಂಥ ಮರಿತಿಬ್ಬೇಗೌಡರು ನೇರವಾಗಿ ದಳಪತಿಗಳ ವಿರುದ್ಧ ಗುಡುಗಿದ್ದಾರೆ ಅಂದ್ರೆ ಇಷ್ಟು ದಿವಸಗಳ ಕಾಲ ಅವರು ಅಷ್ಟಾಗಿ ಎಲ್ಲೂ ಕೂಡ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಮಾತನಾಡತಕ್ಕಾಗಿ ಇದ್ಯಾವುದೂ ಕೂಡ ಕಂಡು ಬರ್ತಾ ಇಲ್ಲ ಈಗ ಏಕಾಏಕಿ ನೇರವಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಇಬ್ಬರನ್ನೇ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಬಹಿರಂಗವಾಗಿ ಕೂಡ ಆಕ್ರೋಶವನ್ನು ಹೊರಹಾಕಿರುವಂತದ್ದು ಸೊ ಇಲ್ಲಿ ಅವರು ಸ್ಪಷ್ಟವಾಗಿ ಒಂದು ಮಾತನ್ನು ಪದೇ ಪದೇ ಹೇಳ್ತಿದ್ದಾರೆ ಜೈರಾಮ್ ಅವರಿಗೆ ದಕ್ಷಿಣ ಪದವೀಧರ ರಕ್ಷಣೆ ಕ್ಷೇತ್ರದ ಟಿಕೆಟ್ ಅನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ದೇವೇಗೌಡರು ಶಿವನ ಮೇಲೆ ಆಣೆ ಇಟ್ಟಿದ್ರು ಆದ್ರೆ ಮಾತು ತಪ್ಪಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ಇವತ್ತು ಹೇಳಿರುವಂಥದ್ದು ಯಾಕಂತಂದ್ರೆ ಇವತ್ತು ಏನು ಮುಖ್ಯವಾಗಿ ಆ ನಗರಕ್ಕೆ ಹೋದಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಟಿಕೆಟ್ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರು ಸೊ ಆ ಒಂದು ಸಂದರ್ಭದಲ್ಲಿ ದೇವೇಗೌಡರು ನೇರವಾಗಿ ಶಿವನ ಮೇಲೆ ಹಣ ಇಟ್ಟಿದ್ರು ಜಯರಾಮ್ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಅಂತಕ್ಕಂಥ ಒಂದು ಮಾತನ್ನ ಸ್ವತಃ ಆ ಮರಿತಿಬ್ಬೇಗೌಡರು ಹೇಳಿರುತ್ತೆ ಅದಷ್ಟಕ್ಕೆ ಸೀಮಿತ ಆಗಿಲ್ಲ ಮೈಸೂರಿನಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ನೇರಬೈ ಅವರು ಮರಿತಿ ಬೇಗೌಡ ಅವರ ವಿರುದ್ಧ ಬೇರೆ ಕ್ಯಾಂಡಿಡೇಟನ್ನು ಹಾಕ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ಇದು ಸಹಜವಾಗಿ ಮರಿತಿಬ್ಬೇಗೌಡರಿಗೆ ಕೆರಳುವಂತೆ ಮಾಡಿದೆ ಅವರು ಒಂದು ಮಾತನ್ನು ಹೇಳಿರುವಂಥದ್ದು ಮುಂದಿನ ದಿನಗಳಲ್ಲಿ ನಾ ದಕ್ಷಿಣ ಏನು ಶಿಕ್ಷಕರ ಕ್ಷೇತ್ರದಲ್ಲಿ ಯಾರ್ಯಾರೆಲ್ಲ ನನಗೆ ಸಪೋರ್ಟನ್ನು ಮಾಡಿದ್ರೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಕುಳಿತುಕೊಳ್ತೀನಿ ಮುಂದಿನ ತೀರ್ಮಾನ ಕೈಗೊಳ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿರುವಂಥದ್ದು ಜೊತೆಗೆ ರಾಮ ಅವ್ರ ಪರವಾಗಿ ಈಗೇನು ಘೋಷಣೆ ಮಾಡಿದ್ದಾರೆ ರಾಮು ಅವರಿಗೆ ಟಿಕೆಟ್ ದಕ್ಷಿಣ ಪದವೀಧರ ಕ್ಷೇತ್ರಕ್ಕೆ ಟಿಕೆಟ್ ಸೊ ಅವ್ರ ಪರವಾಗಿ ನಾನು ಯಾವುದೇ ಕಾರಣಕ್ಕೂ ಪ್ರಚಾರ ಕಾರ್ಯದಲ್ಲಿ ತೊಡಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿರುವಂತದ್ದು ನಿಖಿಲ್ ಧನ್ಯವಾದ ಹರೀಶ್ ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ ಇದು ಇವತ್ತಿನ ಜಬರ್ದಸ್